ಬಾಗಲಕೋಟೆ ಕಳೆದ ಬಾರಿ ಕಾಂಗ್ರೆಸ್ಸಿಂದ ವೀಣಾ ಕಶ್ಯಪ್ನವ್ರು ಸೋತಿದ್ರು. ಎಮ್ ಎಲ್ ಎಲೆಕ್ಷನಲ್ಲಿ ಖಾಲಿ ಚಕ್ರ ಕಟ್ಕೊಂಡು ಓಡಾಡಿದ್ರು. ಈ ಬಾರಿ ಟಿಕೆಟ್ ಆಗತ್ತೆ ಅನ್ನೋ ವಿಶ್ವಾಸದಲ್ಲಿದ್ರು. ಆದರೆ ವಿಜಯಪುರದ ಅಂದರೆ ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಪಾಟೀಲ್ರ ಪುತ್ರಿ ಸಂಯುಕ್ತಾ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಾಗಲಕೋಟೆಗೆ. ಬಟ್ ವೀಣಾಗೆ ಶಾಕ್ ಕೊಟ್ಟು ಟಿಕೆಟನ್ನು ಸಂಯುಕ್ತ ಅವರು ಪಡ್ಕೊಂಡಿದ್ದಾರೆ. ಬಿಜೆಪಿಯ ಪಿ ಸಿ ಗದ್ದಿಗೌಡರ ವಿರುದ್ಧ ಸಂಯುಕ್ತ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ವೀಣಾ ಅವ್ರಿಗೆ ಟಿಕೆಟ್ ತಪ್ಪಿಸಿ ಟಿಕೆಟನ್ನು ಪಡೆದಂಥ ಸಂಯುಕ್ತ ಗೆಲ್ತಾರಾ ಇಲ್ಲಿ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ವೀಣಾ ಕಾಶಪ್ಪನವ್ರು ತಮ್ಮ ಆಕ್ರೋಶವನ್ನು, ಅಳಲನ್ನು, ನೋವನ್ನು ತೋಡ್ಕೊಂಡಿದ್ದಾರೆ. ಯಾಕೆ ಇಷ್ಟೊಂದು ಅನ್ಯಾಯ ಮಾಡಿಬಿಟ್ರಿ ನನಗೆ? ನನ್ನ ಪತಿ ಕೂಡ ಎಮ್ ಎಲ್ ಎ ವಿಜಯಾನಂದ ಕಾಶಪ್ಪನವರು. ನಾನು ಮನೆಯಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿದಿಲ್ಲ, ಬೀದಿಗೆ ಬಂದು ಸಂಘಟನೆ ಮಾಡಿ ರಾಜಕಾರಣ ಮಾಡಿದೆ, ಪಕ್ಷ ಸಂಘಟನೆ ಮಾಡಿದೆ. ಎಮ್ ಎಲ್ ಎ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಓಡಾಡಿದ್ದೀನಿ, ಓಟ್ ಹಾಕ್ಸಿದ್ದೀನಿ. ಗೆಲುವಿಗೆ ನನ್ನದು ಕೂಡ ಅಳಿಲು ಸೇವೆ ಇದೆ, ಕಾಂಗ್ರೆಸ್ ಗೆಲುವಿಗೆ. ಅವ್ರು ನಂಬಿಕೊಂಡಂಥ ಸಿದ್ದರಾಮಯ್ಯ ಕೂಡ ಕೈ ಹಿಡಿಯಲಿಲ್ಲ. ಅಜಯ್ ಕುಮಾರ್ ಸರ್ನಾಯಕ್ ಕಾಂಪಿಟೇಟರ್ ಅಂತ ಅಂದ್ಕೊಂಡಿರೋ ಕಡೆಗಳಿಗೆವರೆಗೆ ಅದೇ ಲಾಸ್ಟ್ ಮಿನಿಟಲ್ಲಿ ಸಂಯುಕ್ತಾ ಪಾಟೀಲ್ ಬಂದು ಟಿಕೆಟನ್ನು ಪಡ್ಕೊಂಡ್ರು. ಸಂಯುಕ್ತಾ ಪಾಟೀಲ್ ಅವ್ರ ತಂದೆ ಹಲವು ಬಾರಿ ಸಚಿವರಾಗಿದ್ದಾರೆ, ಕಾಂಗ್ರೆಸ್ಸಿಂದ ಎಮ್ ಎಲ್ ಎ, ಬಿಜೆಪಿಯಿಂದ ಎಮ್ ಎಲ್ ಎ, ದಳದಿಂದ ಎಮ್ ಎಲ್ ಎ ಆಗಿದ್ದರು. ಶಿವಾನಂದ ಪಾಟೀಲ್ರು ಈಗ ಕಾಂಗ್ರೆಸ್ನ ಪ್ರಭಾವಿ ಮಂತ್ರಿ ಕೂಡ ಹೌದು. ಅಂದರೆ ಡಿವೈಡ್ ಆಗದಿರೋಕ್ಕೆ ಮೊದಲೇ ವಿಜಯಪುರ, ಬಾಗಲಕೋಟೆ ಎಲ್ಲ ಒಂದೇ. ಆ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿದವರು, ಜಿಲ್ಲಾಧ್ಯಕ್ಷರಾಗಿದ್ದರು ಶಿವಾನಂದ ಪಾಟೀಲ್ರು. ಸೊ ಹಾಗಾಗಿ ಈ ಕ್ಷೇತ್ರದ ಮೇಲೆ ನಮ್ಗೆ ಹಕ್ಕಿದೆ ಅಂತ ಅಕ್ಕನ ಸಾಧಿಸಿದ್ದಾರೆ, ಟಿಕೆಟನ್ನು ಪಡ್ಕೊಂಡಿದ್ದಾರೆ ಸಂಯುಕ್ತಾ ಪಾಟೀಲ್, ಶಿವಾನಂದ ಪಾಟೀಲ್ ಪುತ್ರಿ. ಬಟ್ ವೀಣಾ ಕಾಶಪ್ಪನವರ ಕೋಪ, ಸಿಟ್ಟು, ನೋವು, ಅಳಲು ಏನು ಮಾಡುತ್ತೆ ಅಂತ ಕಾದು ನೋಡ್ಬೇಕು. ನಿಮ್ಮ ಪ್ರಕಾರ ಬಾಗಲಕೋಟೆಯಲ್ಲಿ ಗೆಲ್ಲೋದು ಯಾರು, ಬಿಜೆಪಿಯ ಗದ್ದಿಗೌಡ್ರ, ಕಾಂಗ್ರೆಸ್ನ ಸಂಯುಕ್ತ ಪಾಟೀಲ್ರ? ವೀಣಾ ಕಾಶಪ್ಪನವ್ರಿಗೆ ಅನ್ಯಾಯ ಆಯಿತಾ? ವೀಣಾ ಕಾಶಪ್ಪನವರು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಗೆಲ್ಲೋ ಸಾಧ್ಯತೆ ಇತ್ತ? ಅಥವಾ ವೀಣಾಗಿಂತ ಸಂಯುಕ್ತ ಅವ್ರು ಬೆಸ್ಟಾ? ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.